ದೇಶದ ಭದ್ರತೆಗೆ ಭಯೋತ್ಪಾದನೆ ನಿಗ್ರಹಿಸಲು ಪ್ರಧಾನಿ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಹೀಗಾಗಿ ಭಾರತ ಜಾಗತಿಕ ಮನ್ನಣೆ ಪಡೆಯುತ್ತಿದೆ ಎಂದು ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳನ್ನು ವಿವರಿಸಿ ಮೇಕ್ ಇನ್ ಇಂಡಿಯಾ ಕೃಷಿ ಸಮ್ಮಾನ್ ಆತ್ಮನಿರ್ಭರ್ ಭಾರತ್ ಉಜ್ವಲ ಜನ್ಧನ್ ಮುದ್ರಾದಂತಹ ಹಲವು ಯೋಜನೆಗಳು ಜನರ ಜೀವನ ಮಟ್ಟವನ್ನು ಸುಧಾರಿಸಿವೆ ಎಂದರು ಸ್ವನಿಧಿ ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಶೀಘ್ರವೇ ಆರಂಭಿಸಿ ದಲಿತರು ಸ್ವಾವಲಂಬಿಗಳಾಗಲು ಸೂಕ್ತ ವಾತಾವರಣ ಕಲ್ಪಿಸಲಾಗುವುದು ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಗಂಗಾ ಕಲ್ಯಾಣ ಸೇರಿದಂತೆ ವಿವಿಧ ಯೋಜನೆಗಳನ್ನು ಎಲ್ಲಾ ರಾಜ್ಯಗಳಲ್ಲೂ ಪರಿಚಯಿಸಲಾಗುವುದು ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 5550 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 500 ಕೋಟಿ ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನ ನೀಡಲಾಗಿದೆ ಎಂದರು ಎಲ್ಲರ ಪ್ರಯತ್ನದಿಂದಾಗಿ ಚಿತ್ರದುರ್ಗ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿದ್ದು ಶೀಘ್ರವೇ ಆರಂಭವಾಗಲಿದೆ ಎಂದು ತಿಳಿಸಿದರು ಶಾಸಕರಾದ ಎಂ ಚಂದ್ರಪ್ಪ ಜಿಎಚ್ ತಿಪ್ಪಾರೆಡ್ಡಿ ಕೆಎಸ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು ವಿಶ್ವದ ಗಮನವನ್ನು ಸೆಳೆದಿದ್ದಾರೆ ಆರ್ಟಿಕಲ್ 370 ಅನ್ನು ತೆಗೆಯೋದ ಮುಖಾಂತರ ಆಕ್ಟ್ 35 ಅನ್ನು ತೆಗೆಯೋದ ಮುಖಾಂತರ ಈ ದೇಶದ ಯಾವುದೇ ನಾಗರಿಕ ಜಮ್ಮು ಕಾಶ್ಮೀರದಲ್ಲಿ ತನ್ನ ಸ್ವಂತ ಆಸ್ತಿಯನ್ನು ಮಾಡಬಹುದು ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಬಹುದು ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ವಿಭಾಗದ ಎಲ್ಲ ಶಾಸಕರ ಪ್ರಯತ್ನದಿಂದ ಎಲ್ಲ ಪ್ರಯತ್ನದ ಮೆಡಿಕಲ್ ಕಾಲೇಜ್ ಆಗಿದೆ ರೈಲ್ವೆ ಈಗಾಗಲೇ 900 ರೂಪಾಯಿ ಮಂಜೂರಾತಿಯಾಗಿ ಈಗ 80% ಅಕ್ವಿಜಿಷನ್ ಆಗಿದೆ ಇನ್ನು 20% ಅಕ್ವಿಜಿಷನ್ ಮುಗಿಬೇಕು ಅದಾದ ತಕ್ಷಣ ಗುದ್ದಲಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಕೆವಿದು ಬಾಳ